ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿಯ ಅಭಿಮಾನಿಗಳಿಗೆ ಬೇಸರ ಅನ್ನೋದೇನಿಲ್ಲ ಆರ್ ಸಿಬಿಯ ಫಲಿತಾಂಶದಲ್ಲಿ ವ್ಯತ್ಯಾಸಗಳಾಗಬಹುದು ಆರ್ ಸಿ ಬಿಯ ಕಪ್ ಗೆದ್ದಿಲ್ಲ ಅನ್ನೋ ಬೇಸರ ದೂರ ಆಗ್ಲೂಬಹುದು ಗೊತ್ತಿಲ್ಲ ಕಂಟಿನ್ಯೂ ಆಗಲೂಬಹುದು ಆದರೆ ಅಭಿಮಾನಿಗಳು ಮಾತ್ರ ಬೇಸರ ಮಾಡಿಕೊಳ್ಳಲ್ಲ ಆದರೆ ಒಂದೇ ಒಂದು ಚರ್ಚೆ ಆದಂಥ ವಿಚಾರ ಆರ್ ಸಿ ಬಿ ಯಲ್ಲಿ ವಿರಾಟ್ ಕೊಹ್ಲಿಯ ವ್ಯಕ್ತಿತ್ವ ಐ ಪಿ ಎಲ್ ಇತಿಹಾಸದಲ್ಲೇ ಏಕೈಕ ಫ್ರಾಂಚೈಸಿಗಾಗಿ ಸತತ ಹದಿನಾರನೇ ಸೀಸನ್ ಅನ್ನು ಆಡುತ್ತಿರುವಂಥ ಏಕೈಕ ಆಟಗಾರ ವಿಶ್ವದ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ನಡುವಿನ ಕಾಳಗ ಸಾಕಷ್ಟು ಚರ್ಚೆ ಆಯಿತು ವಿರಾಟ್ ಕೊಹ್ಲಿಗೆ ಅಹಂಕಾರ ಇದೆ ಅಂತ ಯಾರು ವಿರಾದಿ ವಿರೋಧಿಗಳು ಹೇಳಿದ್ರೆ ಗೌತಮ್ ಗಂಭೀರ್ಗೆ ದುರಾಹಂಕಾರ ಇದೆ ಅದನ್ನು ಹೇಗೆ ಅಡಗಿಸ್ಬೇಕು ಅದನ್ನು ಅಡಗಿಸಿದ್ರು ಆನ್ಫೀಲ್ಡ್ನಲ್ಲೇ ಕ್ಯಾಮ್ರಾದಲ್ಲೆಲ್ಲ ಸರಿಯಾಯಿತು ಆದರೆ ವಿರಾಟ್ ಕೊಹ್ಲಿ ಇಷ್ಟೊಂದು ರ್ಯಾಶಾ ವಿರಾಟ್ ಕೊಹ್ಲಿ ಸೌಮ್ಯ ಸೌಮ್ಯ ಸ್ವಭಾವ ಅಲ್ವಾ ವಿರಾಟ್ ಕೊಹ್ಲಿಗೆ ಆ್ಯಟಿಟ್ಯೂ ಆ್ಯಟಿಟ್ಯೂಡ್ ಇದೆಯಾ ಇಲ್ಲ ಯಾರ ಜೊತೆ ಹೇಗೆ ಅನ್ನೋದು ವಿರಾಟ್ ಕೊಹ್ಲಿಗೆ ಚೆನ್ನಾಗಿ ಗೊತ್ತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಬಾಲ್ಯದ ಕೋಚ್ ರಾಜ್ಕುಮಾರ್ ಶರ್ಮಾ ಕಾಲಿಗೆ ಬಿದ್ದ ದೃಶ್ಯ ಇಡೀ ಕ್ರಿಕೆಟ್ ಜಗತ್ತು ಅದನ್ನು ಅಬ್ಸರ್ವ್ ಮಾಡಿತು ತನ್ನ ಸಂಕಷ್ಟದ ದಿನಗಳಲ್ಲಿ ತನ್ನ ಬಾಲ್ಯದಲ್ಲಿ ತಾನು ರಣಜಿ ಆಡೋಕ್ಕಿಂತ ಮುಂಚೆ ತನ್ನ ಸಮಸ್ಯೆಗಳಿಗೆ ಬೆನ್ನೆಲವಾಗಿ ನಿಂತಿದ್ದು ರಾಜ್ಕುಮಾರ್ ಶರ್ಮಾ ಇತ್ತೀಚೆಗಷ್ಟೇ ಕೆಲವು ವರ್ಷಗಳ ಹಿಂದೆ ಅವರಿಗೆ ಆಡಿಯಾರ್ ಬೆನ್ಸ್ಕಾರನ್ನು ವಿರಾಟ್ ಕೊಹ್ಲಿ ಕೊಡಿಸಿದ್ರು ಉಡುಗೊರೆಯಾಗಿ ಆಗ ವಿರಾಟ್ ಕೊಹ್ಲಿ ತನ್ನ ಗುರುವಿಗೆ ಎಷ್ಟರ ಎಷ್ಟು ಮಟ್ಟಿಗೆ ಬೆಲೆ ಕೊಡ್ತಾರೆ ಅಂತ ಇಡೀ ಕ್ರಿಕೆಟ್ ಜಗತ್ತು ಮಾತಾಡಿತ್ತು ಅವರ ಅಭಿಮಾನಿಗಳು ಮಾತಾಡಿದರು ಆದರೆ ಡೆಲ್ಲಿ ವಿರುದ್ಧ ಪಂದ್ಯದಲ್ಲಿ ತಮ್ಮ ಬಾಲ್ಯದ ಕೋಚನ್ನು ನೋಡ್ತಿದ್ದಂತೆ ಓಡ್ ಬಂದು ಕಾಲಿಗೆ ಬಿದ್ದು ನಮಸ್ಕರಿಸಿದ ವಿರಾಟ್ ಕೊಹ್ಲಿಯ ಸಂಸ್ಕಾರವನ್ನು ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ ಯಾರಿಗೆ ಯಾವ ರೀತಿಯಲ್ಲಿ ಅಂದರೆ ತಲೆ ಬಗ್ಗಿ ನಡೆಯೋಕ್ಕೂ ಗೊತ್ತು ತಲೆ ಎತ್ತಿ ಗರ್ಜಿಸೋಕ್ಕೂ ಗೊತ್ತು ಅನ್ನೋದು ವಿರಾಟ್ ಕೊಹ್ಲಿಯ ಕ್ಯಾರೆಕ್ಟರು ವಿರಾಟ್ ಕೊಹ್ಲಿ ಇಂಥ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆ ಆಗ್ತಾರೆ ಬೆಂಗಳೂರಿಗೆ ಬಂದಾಗ ಇದಕ್ಕಿದ್ದಾಗೆ ಸಿ ಟಿ ಆರ್ಗೆ ಹೋಗ್ಬಿಟ್ಟಿದ್ರು ದೋಸೆ ತಿನ್ನೋಕ್ಕೆ ವಿರಾಟ್ ಕೊಹ್ಲಿ ಸಾಕಷ್ಟು ಬದಲಾಗಿದ್ದಾರೆ ವಿರಾಟ್ ಕೊಹ್ಲಿಯ ಪರ್ಫಾರ್ಮೆನ್ಸ್ ಅತ್ಯುತ್ತಮ ಆಗ್ತಾ ಇದೆ ಅಂದರೆ ಕಳೆದ ಒಂದು ಶತಕವನ್ನು ದಾಖಲಿಸೋಕೆ ಅವರು ಏನು ಪರದಾಡಿದ್ರು ಆ ನಂತರದಲ್ಲಿ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಿದೆ ಆದರೆ ಆರ್ ಸಿ ಬಿ ಎಫ್ ಫಲಿತಾಂಶ ಅಷ್ಟರ ಮಟ್ಟಿಗೆ ವ್ಯತ್ಯಾಸಗಳನ್ನು ಮಾಡ್ತಾ ಇಲ್ಲ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋದು ಕಷ್ಟ ಅನ್ನೋ ಚರ್ಚೆಗಳು ನಡೀತಾ ಇದೆ ಏನೇ ಇರಲಿ ಕ್ರಿಕೆಟನ್ನು ಕ್ರಿಕೆಟ್ ಆಗಿ ತಗೊಳ್ಳೋಣ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದ ಮಾಜಿ ಆಲ್ರೌಂಡರ್ ಮಾಜಿ ನಾಯಕ ಮಾಜಿ ವೇಗಿ ವಾಸಿಮ್ ಅಕ್ರಮ್ ಮಹೇಂದ್ರ ಸಿಂಗ್ ಧೋನಿ ಏನಾದರೂ ಕ್ಯಾಪ್ಟನ್ ಆಗಿದ್ರೆ ಆರ್ ಸಿ ಬಿ ಇಷ್ಟೊತ್ತಿಗೆ ಮೂರ್ನಾಲ್ಕು ಕಪ್ಗೆ ಬಿಡ್ತಿತ್ತು ಅಂತ ಹೇಳಿದ್ರು ಅಂತ ಹೇಳಿಕೆಗಳನ್ನ ಕೊಡೋ ಅವಶ್ಯಕತೆ ಇಲ್ಲ